ಏನು ಗುರು ಇಷ್ಟು ದಿವಸ ಎಲ್ಲೋಗ್ಬಿಟ್ಟಿದ್ದೆ, ನಾಪತ್ತೆ ಆಗಿಬಿಟ್ಟಿದ್ದೆಲ್ಲ, ಯಾರಾದರೂ ಕೊರಿಯನ್ ಹುಡುಗಿ ಹಾರಿಸ್ಕೊಂಡು ಹೋಗ್ಬಿಟ್ರಲ್ಲ ಅಂತೆಲ್ಲ ಕೇಳೋಕೆ ಹೋಗಬೇಡಿ. ಸ್ವಲ್ಪ ಬ್ಯುಸಿ ಆಗಿದ್ದೆ, ಅದ್ರ ಮಧ್ಯೆ ಇಂಡಿಯಾಕ್ಕೂ ಹೋಗಿ ಬಂದೆ. ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾನೆ ಇರ್ತೀನಿ, ನೀವು ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ. ಆಯ್ತು ಬಿಡು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜಯಕರ್ ಕುಂದಾಪ್ರ. ಈ ಹೊತ್ತಿಗೆ ಎಷ್ಟು ದಪ್ಪು ಹಂಗೆ ಹೇಗೆ ಇಂದ ಎಣಿಸ್ಕೊಂಬಿಡಿ. ಯಾಕಂದರೆ ಇಲ್ಲಿ ವೆದರ್ ಈಗ -12 ಇತ್ತು. ಈಗ ಇಲ್ಲಿಂದ ನಾವು ಯಾವುದೋ ಒಂದು ಪ್ಲೇಸಿಗೆ ಹೋತ ಇತ್ತು, ಎಲ್ಲೇ ನಂಗೆ ಗೊತ್ತಿಲ್ಲ. ಅದನ್ನು ನಿಮಗೂ ಒಂದು ತೋರಿಸಿ ಬಿಡು ಅಂದೇಳಿ, ನಾನು ಒಬ್ಬದೇ ಹೊತ್ತಿದ್ದೆ ಅನ್ಸ್ಕೊಂಬೇಡಿ. ನನ್ನೊಟ್ಟಿಗೆ ಡಾಕ್ಟರ್ ಸರೇನಾ. ನಮಸ್ತೆ. ನಮಸ್ತೆ. We are going to SkatingLand. Resort. Resort SkatingLand. ಇವರೇ ನಮ್ಮನ್ನು ಕರ್ಕೊಂಡು ಹೋಗ್ತಿರೋದು ನಮ್ಮ ಡಾಕ್ಟರ್ ಸರೇನಾ. ಸಾಂಗ್ ಹ್ಯೋಂಗ್ ನಿಮ್ ಮತ್ತೆ ನಮ್ಮ ಜೋಡಿಗಳು, ನಮ್ಮ ಜೋಡಿಗಳು. ಲೆಟ್ಸ್ ಗೋ. ಬೆಂಗಳೂರಿಗೆಲ್ಲ 16-17 degrees ಎಷ್ಟು ಕೋಲ್ಡ್ ಅಂತಿದ್ರಲ್ಲ, ಇಲ್ಲ ಮೈನಸ್ ಎಷ್ಟಿತ್ತು ಈಗ? -20. -12 ಅಲ್ಲ, -20 ಇತ್ತು. ನೀವು ಎಣಿಸ್ಕೊಂಡು ಎಷ್ಟು ಕೋಲ್ಡ್ ಇರ್ಬೇಡ ಅಂತ ಹೇಳಿ. ಈಗ ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದಿತ್ತು. ಪ್ಲೇಸ್ ಯಾವುದೇ ಕಂಡ್ರೆ ಕಾಣೆ, ಮಕ್ಕಳೆಲ್ಲ ಮಾಡ್ತಾ ಇದ್ರು ಸ್ಕೇಟಿಂಗ್, ಸ್ನೋಬೋರ್ಡ್ ಎಲ್ಲ ಎಲ್ಲ ಹಿಂಗಿಂದೆಲ್ಲ ಹೈಕಂಡ ಇಲ್ಲಿಂದ ಹೋತ್ರು. ನಾನು ಮಾಡ್ಕೊ ಒಂದು ದಿವಸ ಅವ್ರು, ಇವತ್ತು ಸಿಕ್ಕಾಪಟ್ಟೆ ಕೋಲ್ಡ್, ಅಲ್ಲಿ ಹೊರ ಹಾಗೆ ಮರಗಟ್ಟಿ ಸೋದೋತ್ತಂದಳಿ ಮಾಡು ಬೇಡ ಅಂತಿದ್ರು ಡಾಕ್ಟ್ರ. ಮಕ್ಕಳಿಗೆಲ್ಲ ಒಳ್ಳೆ ಗಮ್ಮತ್ತಿಲ್ಲ ಇಲ್ಲ ಕಾಣಿ, ಫುಲ್ಲು ಎಲ್ಲಿ ಅನ್ಸ್ಕೊಂಡಾಗೆ. ಮತ್ತೆ ಹೊರಗಡೆಯಿಂದ ಓಡಿದ್ರೆ ಆಮ್ಲೆಟ್ ಆಗುತ್ತೆ, ಒಳಗಡೆಯಿಂದ ಓಡಿದ್ರೆ ಮರಿ ಆಗುತ್ತೆ. ಸಿಕ್ಕಾಪಟ್ಟೆ ಚಳಿ ಇತ್ತು, ಕೈ ಸಹಿತ ಹಿಂಗೆ ಹೊರಗಿಟ್ಕೊಂಡು ಕಾತಲ್ಲ, ಅಷ್ಟು ಚಳಿ ಆಗ್ತಾ ಇತ್ತು. ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಬೆಂಗಳೂರವರು, ಬೆಂಗಳೂರು ಅಲ್ವಾ ನಿಮ್ದು? ನಾನು ಬೆಂಗಳೂರು. ಹಲೋ, ಹೆಸರು? ಕೃಷಿಕ್. ಕೃಷಿಕ್ ಅಂತ ಬೆಂಗಳೂರಿಂದ ಕೋರಿದಲ್ಲಿ ಕನ್ನಡ ಸಿಕ್ಕಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತಲ್ಲ ಹಂಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಕ್ಕಳನ್ನೆಲ್ಲ ಕಟ್ಕ ಆಡೋದು ಕಾಣಿ, ಆ ಗಾಡಿ ಬಂದು ಎಲ್ಲ ಕ್ಲೀನ್ ಮಾಡುತ್ತೆ. ಒಟ್ಟು ಬೆಟ್ಟ ಇದೊಂದು, ಈ ಬೆಟ್ಟದಿಂದ ಫುಲ್ಲು ಎಲ್ಲ ಕ್ಲೀನ್ ಮಾಡ್ತಾ ಬರ್ತಾರೆ. ಅಲ್ಲಿಂದ ಮಕ್ಕಳು ಆಡ್ಕೋ ಬಟ್ಟಿಗೆ ಎಲ್ಲರಿಗೂ ಅಲ್ಲಿಂದ ಲೈಕ್ ಆಗ್ತದೆ. ಇಂಡಿಯಾ, ಕಜಕಿಸ್ತಾನ್. ಹಲೋ, 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 ಹಲೋ. ಇದನ್ನೆಲ್ಲ ಇಲ್ಲಿ ಹೈಕಂಡ ಸೀದಾ ಮೇಲರಿಗೆ ಹೋಗ್ದು, ಅಲ್ಲಿಂದ ಈ ತರ ಜಾರ್ಕೊಂಡ್ಬೋದು. ಆ ಮ್ಯಾಪ್ ಫುಲ್ ಹಿಂಗಿತ್ತು ಕಣಿ. ಚಳಿ ಯಾವ ತರ ಇತ್ತಂದ್ರೆ, ಕೈ ಗ್ಲೌಸ್ ಹೈಕೊಂಡ್ರೆ ಈಗಲೂ ಒಂಥರ ಫುಲ್ಲು ಚಳಿಗೆ ಒಂಥರ ಹೊರಗಡೆ ಆಗ್ತಿತ್ತು. ಹಾಗೆ ಇಟ್ಕೊಂಡ್ರೆ ಚಳಿಗೆಲ್ಲ ಒಂಥರ ಫುಲ್ಲು ಪೇನ್, ಮುಟ್ಟಿ ಗಟ್ಟಿ ಮಾಡಿ ಮುಷ್ಟಿ ಕಟ್ಕೊತ್ತಲ್ಲ ಅಷ್ಟು ಪೇನ್ ಆಗ್ತಾಯಿದ್ದಿತ್ತು. ಸ್ಕಿನ್ ಡಾಕ್ಟ್ರಿಗೆ ಕೋಲ್ಡ್. ವೇರ್ ಇಸ್ ಅವರ್ ಕಾರ್? 9-7-1-6. ಎಷ್ಟು ಕೋಲ್ಡ್ ಇತ್ತಂದ್ರೆ ಕೈಯೆಲ್ಲ ಫುಲ್ ಮರಗಟ್ಟಿ ಹೋಯ್ತು, ಮೂಗಗಳು ಇಲ್ಲ ಅಂತರ ಕೂಕಂತು ಅಷ್ಟು ಅಷ್ಟು ಕೋಲ್ಡ್ ಇತ್ತು. ಖಾರ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು. ಮಾತ್ರ ಈ ಚಳಿಗಾಲದಲ್ಲಿ ಲೈಕ್ ನಾವು ಆಡದ್ದೆ ಹೋದರೆ ಮರಗಟ್ಟಿ ಅದೇ ಸೋದ. ಓಕೆ, ಈಗ ಇಲ್ಲಿಂದ ಹೊತ್ತ ನಡೆಸಿ.
ಇಲ್ಲಿಗೆ ಯಾರಾದರೂ ಬರಬೇಕು ಅಂದ್ಕೊಂಡ್ರೆ ಇದು ಸೌತ್ ಕೊರಿಯಾದ ಇಚಾನಲ್ಲಿದೆ, ಇಂಚಾನ್ ಅಲ್ಲ ಇಚಾನಲ್ಲಿ. ಇದ್ರ ಪ್ರೈಸು ರೇಟು ಹೆಂಗಿದೆ ಅಂತ ಫೋಟೋಸ್ ಎಲ್ಲ ಹಾಕಿದ್ದೀನಿ ನೋಡ್ಕೊಳ್ಳಿ, ಟ್ರಾನ್ಸ್ಲೇಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ನಾನೇನಾದರೂ ಬಂದರೆ ಇದನ್ನು ಇನ್ನೂ ಡೀಟೇಲಾಗಿ ಹೇಳ್ತೀನಿ. ಸದ್ಯಕ್ಕೆ ನನಗಂತೂ ದೇವರಾಣೆ ಏನೂ ಅರ್ಥ ಆಗಿಲ್ಲ. ಮುಂದಿನ ಸಲ ಬಂದಾಗ ಇನ್ನೂ ಕ್ಲಿಯರಾಗಿ ಹೇಳ್ತೀನಿ. ನೋಡಿ, ಎಂಜಾಯ್ ಮಾಡಿ. ಈ ಸಮ್ಮರ್ ಡೇಸಲ್ಲೂ ಕೊರಿಯಾದಲ್ಲಿ ಇಷ್ಟೊಂದು ಚಳಿ ಇದೆಯಲ್ಲಪ್ಪ ಅಂತೆಲ್ಲ ಶಾಕ್ ಆಗೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ಈ ವಿಡಿಯೋ ಮಾಡಿರೋದು ಜನವರಿಯಲ್ಲಿ, ಆದರೆ ಇವಾಗ ಹಾಕೋಕ್ಕೆ ಪುರ್ಸೋತಾಗಿದ್ದು ಜುಲೈಯಲ್ಲಿ. ಅಡೆ ಚನೆಗಳಿಗಾಗಿ ಕ್ಷಮೆ ಇರಲಿ. ವಿಡಿಯೋ ನೋಡುವುದರೊಂದಿಗೆ ಕೆಳಗಿರುವ ಕೆಂಪು ಗುಂಡಿಯನ್ನು ಒತ್ತುವುದರ ಮೂಲಕ ಪ್ರೋತ್ಸಾಹಿಸಿ ಧನ್ಯವಾದಗಳು.